ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಏನೇ ನೋಡೋದಕ್ಕೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನಿಜವಾಗ್ಲು ನಾಳೆಯ ಸ್ಮ್ಯಾಕ್ ಡೌನ್ ಮಾತ್ರ ಚಿಂದಿ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇನ್ನು ಯಾರ್ಯಾರ ಯಾರು ನ ಸಬ್ಸ್ಕ್ರೈಬ್ ಆಗಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾವು ಇನ್ನೇನು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಗಳಿಗೆ ಚೂರೇ ಚೂರು ದೂರ ಇದೀವಿ ಅದಕ್ಕೂ ಮುಂಚೆ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ಕ್ರಾಸ್ ಮಾಡೋಣ ಸೊ ಪ್ಲೀಸ್ ಇವತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರಾ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸೊ ಈಗ ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಬಗ್ಗೆ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಈಗ ನಮಗೆ ಬ್ರಾನ್ ಸ್ಟ್ರೋಮನ್ ಅವರು ಟೆಲಿವಿಷನ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇಲ್ಲ ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಬ್ರಾನ್ ಅವರಿಗೆ ಇಂಜುರಿ ಆಗಿದೆಯಂತೆ ಅಂಡ್ ಇದೊಂದು ಸೀರಿಯಸ್ ಇಂಜುರಿ ಅಂತೆ ಅಂಡ್ ಅವರಿಗೆ ಸರ್ಜರಿ ಕೂಡ ಆಗ್ತಾ ಇದೆಯಂತೆ ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇಂಜುರಿಯಿಂದ ನಮಗೆ ಬ್ರಾನ್ ಸ್ಟ್ರೋಮನ್ ಅವರು ಈಗ ನೋಡೋದಕ್ಕೆ ಸಿಗ್ತಾ ಇಲ್ಲ ಸೊ ಒಂದ್ ಸ್ವಲ್ಪ ಬ್ರೇಕ್ ನ ತಗೊಂಡು ಅವರು ಚೆನ್ನಾಗಿ ರಿಕವರ್ ಆಗಿ ಬರ್ಲಿ ಅಂತ ಕೇಳ್ಕೊತೀನಿ ಐ ತಿಂಕ್ ಒಂದ್ ಎರಡು ತಿಂಗಳು ಬರೋದಿಲ್ಲ ಅಂತಾನೆ ಹೇಳ್ಬಹುದು ಸರ್ಜರಿ ಏನಾದ್ರೂ ಸಕ್ಸಸ್ಫುಲ್ ಆಗಿ ಆದಷ್ಟು ಬೇಗ ರಿಕವರಿ ಆದ್ರೆ ಬೇಗನೆ ಬರುವಂತ ಚಾನ್ಸಸ್ ಇದೆ ಸೊ ಬರಬೇಕಾದ್ರೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಆ ಫಿಸಿಕ್ಸ್ ಮಾಡಿ ಸ್ವಲ್ಪ ದಪ್ಪ ಆಗಿ ಮಾನ್ಸ್ಟರಸ್ ಹಳೆ ಬ್ರಾನ್ಸ್ ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರದಾದ್ರೆ ನಾಳೆಯ ಸ್ಮ್ಯಾಕ್ಡೌನ್ ಬಗ್ಗೆ ನಾಳೆಯ ಸ್ಮ್ಯಾಕ್ಡೌನ್ ಮಾತ್ರ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ ಯಾಕಂದ್ರೆ ಆ ರೀತಿಯ ವಿಚಾರ ವಿಚಾರಗಳು ನಾಳೆ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಮೊದಲನೇದಾಗಿ ನಾಳೆಯ ಸ್ಮ್ಯಾಕ್ ಡೌನ್ನಲ್ಲಿ ನಮಗೆ ಮನಿ ಇಂದ ಬ್ಯಾಂಕಿಗೆ ಕ್ವಾಲಿಫೈಯಿಂಗ್ ಮ್ಯಾಚಸ್ಗಳು ನೋಡೋದಿಕ್ಕೆ ಸಿಗುತ್ತೆ ಜಲೀನಾ ವೇಗ ಹಾಗೆ ಲೇಸಿ ಅವಂಗ್ಸ್ ಅವರ ನಡುವೆ ನಮಗೆ ಮನಿ ಇಂದ ಬ್ಯಾಂಕಿಗೆ ವಿಮೆನ್ಸ್ ಲ್ಯಾಡರ್ ಮ್ಯಾಚ್ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕರೆ ಮೌಂಟೇನ್ಸ್ ಫೋರ್ಡ್ ಹಾಗೆ ಎಲೆನೈಟ್ ಅವರ ನಡುವೆ ಮೆನ್ಸ್ ಮನಿ ಇಂದ ಬ್ಯಾಂಕಿಗೆ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಐ ತಿಂಕ್ ಈ ಮ್ಯಾಚ್ ಅಲ್ಲಿ ನಿಮ್ಮ ಎಲೆನೈಟ್ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ ಗೆಲ್ಲಲೇಬೇಕು ನಮ್ಮ ಎಲೆನೈಟ್ ಅವರು ಮನಿಯಿಂದ ಬ್ಯಾಂಕ್ನ ಗೆಲ್ಲೋದಕ್ಕೆ ಫೇವ್ರೇಟ್ ಆಗಿದ್ದಾರೆ ಸೊ ಈ ಮ್ಯಾಚ್ ಅಲ್ಲಿ ಅವ್ರೇನಾದ್ರು ಸೋತು ಚೆನ್ನಾಗಿರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಈ ಮ್ಯಾಚ್ ನ ಗೆದ್ದು ಮನಿಯಿಂದ ಬ್ಯಾಂಕಿಗೆ ನಮ್ಮ ಎಲೆನೈಟ್ ಅವರು ಕ್ವಾಲಿಫೈ ಆಯ್ತಾರೆ ಅಂತ ಅನ್ಕೋತೀನಿ ಪ್ರಾಬಬ್ಲಿ ನಮಗೆ ನಾಳೆ ಆಸ್ಟನ್ ಅವರ ನೆಕ್ಸ್ಟ್ ಅಪೋನೆಂಟ್ ಯಾರು ಅನ್ನೋದು ಕೂಡ ನೋಡೋದಕ್ಕೆ ಸಿಗಬಹುದು ನೋಡೋಣ ಆಸ್ಟನ್ ಥಿಯರಿ ಅವರಿಗೆ ನೆಕ್ಸ್ಟ್ ಅಪೋನೆಂಟ್ ಯಾರು ಆಗ್ತಾರೆ ಅಂತ ಇದ್ದೇ ನಾಳೆ ನಮಗೆ ಬಿಯಾಂಕಾ ಬ್ಲೇರ್ ಅವರು ಕೂಡ ಒಂದು ಪ್ರೋಮೋನ ಕಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಇದಾದ್ಮೇಲೆ ನಾಳೆ ನಮಗೆ ರೋಮನ್ ರೈನ್ಸ್ ಅವರ ಒನ್ ಥೌಸಂಡ್ ಡೇಸ್ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಪೂರ್ತಿ ಇದನ್ನೇ ಅಡ್ವರ್ಟೈಸ್ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು ರೋಮನ್ ರೈನ್ಸ್ ಅವರು ಮೈನ್ ಇವೆಂಟ್ ಅಲ್ಲಿ ಬರ್ತಾ ಇದಾರೆ ಒನ್ ಥೌಸಂಡ್ ಡೇಸ್ ನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂತ ಡಬ್ಲ್ಯೂ ಡಬ್ಲ್ಯೂ ಇಡೀ ಅಡ್ವರ್ಟೈಸ್ ಮಾಡ್ತಾ ಇರುತ್ತೆ ಅಂಡ್ ಫೈನಲಿ ನಾಳೆ ನಮಗೆ ರೋಮನ್ ರೈನ್ಸ್ ಅವರ ಒನ್ ಥೌಸಂಡ್ ಡೇಸ್ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ರೋಮನ್ ರೈನ್ಸ್ ಅವರು ಆ ಸೆಲೆಬ್ರೇಷನ್ ಅಲ್ಲಿ ಹೊಸ ಚಾಂಪಿಯನ್ಶಿಪ್ ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಅಂತ ಹೇಳ್ಬಹುದು ಸೊ ಎಲ್ಲ ಸರಿ ಇದ್ರೆ ನಮಗೆ ನಾಳೆ ಪ್ರಾಬಬ್ಲಿ ಹೊಸ ಚಾಂಪಿಯನ್ಶಿಪ್ ರೋಮನ್ ರೈನ್ಸ್ ಅವರು ಇಂಟ್ರೊಡ್ಯೂಸ್ ಮಾಡೋದು ನೋಡೋದಕ್ಕೆ ಸಿಗುತ್ತೆ ಅಂಡ್ ಇದಲ್ಲದೆ ನಾಳೆ ನಮಗೆ ಬ್ಲಡ್ ಲೈನ್ ಸ್ಟೋರಿ ಕೂಡ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ ಎಸ್ ನಮ್ಮ ಜಿಮ್ಮಿ ಜಿಮಿ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಆ ಸ್ಟೋರಿ ಕೂಡ ನಾಳೆ ನಮಗೆ ಸ್ಮ್ಯಾಕ್ ಡೋನ್ ಅಲ್ಲಿ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ ನೋಡೋಣ ಇಲ್ಲಿ ನಮ್ಮ ಜಿಮ್ಮಿ ಉಸೋ ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಮ್ಮ ಜೆ ಉಸು ಹಾಗೆ ಜಿಮ್ಮಿ ಉಸೋ ನಡುವೆ ಸಂಬಂಧಗಳು ಯಾವ ರೀತಿ ಇರುತ್ತೆ ಅದನ್ನು ಕೂಡ ನೋಡಬೇಕು ಯಾಕಂದ್ರೆ ನಮ್ಮ ಜೆ ಅವರು ರೋಮನ್ ರೈನ್ಸ್ ಅವರಿಗೆ ಅಟ್ಯಾಕ್ ಮಾಡಿಲ್ಲ ಬರೀ ನಮ್ಮ ಜಿಮ್ಮಿ ಅವರು ಮಾತ್ರ ಅಟ್ಯಾಕ್ ಮಾಡಿರೋದು ಇಲ್ಲಿ ನಮ್ಮ ಸೋಲೋ ಸಿಕ್ಕವ ಅವರ ರೋಲು ಯಾವ ರೀತಿ ಇರುತ್ತೆ ಅಂತಾನೂ ಕೂಡ ನೋಡಬೇಕು ಸೊ ನಾಳೆಯ ಸ್ಮ್ಯಾಕ್ಡೌನ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬೆಳಿಗ್ಗೆ ಐದುವರೆಗೆ ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲಲ್ಲಿ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇನ್ನೇನು ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ನಾಳೆ ಸಿಗ್ತೀನಿ ಸ್ಮ್ಯಾಕ್ ಡೌನ್ ರಿವ್ಯೂನ ನ ತಗೊಂಡ್ಬರ್ತೀನಿ ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಅಲ್ಲಿಂದು ಕಾಯೋಕಾಗ್ತಾ ಇಲ್ಲ ನನಗೆ ಸ್ಮ್ಯಾಕ್ ಡೌನ್ಗೆ